ಕಾಂಗ್ರೆಸ್ ನ 30 ಶಾಸಕರು ಪಕ್ಷ ಬಿಡಲು ಮುಂದಾಗಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಹೇಳಿಕೆಯ ಬೆನ್ನಲ್ಲೇ ಮಾಜಿ ಶಾಸಕ ಅಮೃತ್ ದೇಸಾಯಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಕಾಂಗ್ರೆಸ್ ನ ಶಾಸಕರೇ ಪಕ್ಷ ಬಿಡಲಿಕ್ಕೆ ರೆಡಿ ಆಗಿದ್ದಾರೆ 30 ಮಂದಿ ಶಾಸಕರು ತೆರೆಮರೆನಲ್ಲಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಬಿಜೆಪಿ ಯಲ್ಲಿ ಗೆದ್ದು ಬಂದವರು ಕಾಂಗ್ರೆಸ್ ಗೆ ಹೋಗಲ್ಲ ಕಾಂಗ್ರೆಸ್ ದಿಂದಲೇ 40 ರಿಂದ 50 ಜನ ಬಿಜೆಪಿ ಗೆ ಬರ್ತಾರೆ ಈ ಒಂದು ಹೇಳಿಕೆನ ಮಾಜಿ ಶಾಸಕ ಅಮೃತ್ ದೇಸಾಯಿ ನೀಡಿರುವಂತದ್ದು ಹೆಚ್ಡಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ರಲ್ಲ 30 ರಿಂದ 40 ಜನ ಬರ್ತಾರೆ ಅಂತ ಅಮೃತ್ ದೇಸಾಯಿ ಹೇಳ್ತಾ ಇದ್ದಾರೆ 40 ರಿಂದ 50 ಜನ ಕಾಂಗ್ರೆಸ್ ನಲ್ಲಿ ಗೆದ್ದಂತವರೇ ಈಗ ಬಿಜೆಪಿ ಅತ್ತ ಮುಖ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ನಾಯಕತ್ವ ಬೇಸತ್ತು ಅವರು ಕಾಂಗ್ರೆಸ್ ನ ಬಿಡ್ತಾ ಇದ್ದಾರೆ ಕಾಂಗ್ರೆಸ್ ನ ತೊರೆದು ಬಿಜೆಪಿ ಅತ್ತ ಬರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಗ್ಯಾರಂಟಿಗಳೆಲ್ಲವೂ ಬೋಗಸ್ ಆಗಿದೆ ಸರ್ಕಾರ ರೈತರ ನೆರವಿಗೆ ಬರ್ತಾ ಇಲ್ಲ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಧಾರವಾಡದಲ್ಲಿ ಮಾಜಿ ಶಾಸಕ ಅಮೃತ್ ದೇಸಾಯಿ ಸರ್ಕಾರದ ವಿರುದ್ಧ ಕಿಡಿನುಡಿಯನ್ನ ಆಡಿದ್ದಾರೆ ನೋಡಿ ಯಾರೋ ಭಾರತೀಯ ಜನತಾ ಪಕ್ಷ ಬಿಡೋದಿಲ್ಲ ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೋರಿ ನಮಗೆ ಇದ್ದಂತ ಮಾಹಿತಿ ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದು ಬಿಟ್ಟು ಜನರನ್ನ ಬೇರೆ ಕಡೆ ತಿರುಚು ಹಾಗೆ ಅವರನ್ನ ಲಕ್ಷ್ಯ ಬೇರೆ ಕಡೆ ಹೋಗಬೇಕು ಜನ ತಮ್ಮ ಕಷ್ಟಗಳನ್ನು ಮರಿಬೇಕು ಬರಿ ರಾಜ್ಯದ ಹಿಂತ ಇದಕ್ಕೆ ಡರ್ಟಿ ಪೊಲಿಟಿಕ್ಸ್ ಅಂತ ಇದರ ಬಗ್ಗೆ ಲಕ್ಷ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರು ಮಾಡ್ತಾ ಇದ್ದಾರೆ ಮಾಡೋ ಕೆಲಸ ಬಾಳದವರಿ 135 ಸೀಟ್ ಜನ ಆರಿಸ್ಕೊಳ್ಳಿಸ್ಯಾರ ಅವ್ರನ್ನ ರೈತರ ಕಷ್ಟ ಅನುಭವ ಏನು ಕಷ್ಟದಲ್ಲಿದ್ದಾರೆ ಅವ್ರನ್ನ ಎತ್ತುವಂಥ ಕೆಲಸ ಮಾಡಲಿ ಅದನ್ನು ಬಿಟ್ಟು ಅವರು ಬರ್ತಾರೆ ಇವರು ಬರ್ತಾರೆ ಯಾರು ನೋಡ್ರಿ ಯಾರೂ ಹೋಗೋದಿಲ್ಲ ಭಾರತೀಯ ಜನತಾ ಪಕ್ಷ ಚಿಹ್ನೆ ಮೇಲೆ ಆರಿಸಿ ಬಂದವರು ಅಂತೂ ಯಾರೂ ಹೋಗೋದಿಲ್ಲ ಇದು ಮಾತ್ರ ಸ್ಪಷ್ಟ ಅಂತ ಅಲ್ಲಿ ಸಾಕಾಗೇ ಬಂದಾರ ಇನ್ನು ಹೋದ್ರೆ ಏನು ಮಾಡೋಕ್ಕೆ ಸಾಧ್ಯತೆ ಅವ್ರನ್ನ ಹೋಗೋದಿಲ್ಲ ಅಂತ ಐತಿ ಅಲ್ಲಿ ಸಾಕಾಗೇ ಇಲ್ಲಿ ಬಂದಾರ ಅದು ಮತ್ತು ಇಲ್ಲಾದ್ರೂ ಚೆನ್ನಾಗಿ ನೋಡ್ಕೊಂಡಾರ ಪಕ್ಷ ಚೆನ್ನಾಗಿ ನೋಡ್ಕೊಂಡಿದ್ದೆ 5 ವರ್ಷ ಎಂಜಾಯ್ ಮಾಡಿ ಹೋಗ್ಬೇಕು ಅನ್ನೋ ಕನಸಿನಾಗ ಅದಾರ ಅದಕ್ಕೆ ದಾರಿ ತಪ್ಸಕ್ಕೆ ಅವ್ರ ಪಾರ್ಟಿ ಬರ್ತಾರೆ ಇವ್ರ ಪಾರ್ಟಿ ಬರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನಮಗೆ ಸಂಶಯ ಇದೆ ಒಂದು 45 ಮಂದಿ ನಮಗೆ ನಮಗೂ ಸಹಿತ ಮಾಹಿತಿ ಐತಿ ನಾ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬರ್ತಾರೆ ಸಿದ್ದರಾಮಯ್ಯ ನಾಯಕತ್ವ ಸಾಕಾಗೈತೆ ಅನ್ನುವಂಥ ಮಾಹಿತಿ ಮಾಜಿ ಶಾಸಕ ಅಮೃತ್ ದೇಸಾಯಿ ಅವರ ಹೇಳಿಕೆ ಇದು ಗಮನಿಸ್ತಾ ಇದ್ದೀರಿ 40 ರಿಂದ 50 ಮಂದಿ ಕಾಂಗ್ರೆಸ್ ನಿಂದಲೇ ಬಿಜೆಪಿ ಅತ್ತ ಬರ್ತಾರೆ ಅನ್ನೋ ಮಾಹಿತಿ ನಮಗಿದೆ ಬಿಜೆಪಿಯ ಚಿಹ್ನೆ ಮೇಲೆ ಆರಿಸೇ ಇಲ್ಲ ಯಾರು ಬಂದಿದ್ದಾರಲ್ಲ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅತ್ತ ಮುಖ ಮಾಡಲ್ಲ ಅವರೇ 136 ಜನ ಇದ್ದಾರೆ ಅವರು ರೈತರ ಸಂಕಷ್ಟಕ್ಕೆ ಮಿಡಿಬೇಕು ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು ಸರ್ಕಾರ ಅದನ್ನೆಲ್ಲ ಬಿಟ್ಟು ಆಪರೇಷನ್ ಹಸ್ತ ಅಂತಂದ್ರೆ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಅಲ್ಲಿ ಬೇಸತ್ತೆ ನಮ್ಮ ಪಕ್ಷದ ಅತ್ತ ಬಂದಿರುವಂತ ನಾಯಕರು ಈಗ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾರಾ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮದ ಮುಂದೆ ಮಾಜಿ ಶಾಸಕ ಅಮೃತ್ ದೇಸಾಯಿ ಮಾಡ್ತಾ ಇದ್ದಾರೆ